ಮಹಾಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಎರಡು ರಾತ್ರಿ ಸುರಿದಂತಹ ಮಳೆಗೆ ಅರ್ಧಕ್ಕರ್ಧ ಬೆಂಗಳೂರು ತತ್ತರಿಸಿದೆ. ಮಹಾಮಳೆಗೆ ರಾಜಧಾನಿ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಎರಡು ರಾತ್ರಿ ಸುರಿದಂತಹ ಮಳೆಗೆ ಅರ್ಧಕ್ಕರ್ಧ ಬೆಂಗಳೂರು ತತ್ತರಿಸಿ ಹೋಗಿದೆ. 40 ಹೆಚ್ಚು ವಾರ್ಡ್ಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಓಕ್ಲಿಪುರಂ, ಯಶವಂತಪುರ, ಮಲ್ಲೇಶ್ವರಂ, ಕೊಡಿಗೇಹಳ್ಳಿ ಅಂಡರ್ ಪಾಸ್ಗಳು ಜಲಾವೃತವಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸೆಪ್ಟೆಂಬರ್ 13ರವರೆಗೆ ನಗರದಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹೊರಮಾವಿನ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಲಾಟ್ನಲ್ಲಿ ಯಾವ ಪರಿಪ್ರಮಾಣದಲ್ಲಿ ನೀರು ನಿಂತಿದೆ ಅಂತ, ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದ್ರ ಪರಿಣಾಮವಾಗಿ ಅಪಾರ್ಟ್ಮೆಂಟ್ನಿಂದ ಯಾರೂ ಕೂಡ ಹೊರಗೆ ಬರಲಾರದಂತಹ ಸ್ಥಿತಿ, ಇನ್ನು ಹೊರಭಾಗದಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅನ್ನುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ರಿ. ಇದು ಹೊರಮಾವಿನ ದೃಶ್ಯ. ಮನೆಗಳಿಗೆ ನೀರು ನುಗ್ಗಿದೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ, ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಮಂಡಿ ಎತ್ತರಕ್ಕೆ ನೀರು ನಿಂತಿದೆ. ಇದು 2 ದಿನದಿಂದ ಸುರಿದಂತಹ ಮಳೆಯ ಎಫೆಕ್ಟ್. ಕೊಂಚ ನೀರು ತಗ್ತಾ ಇದೆ ಅನ್ನುವಂತಹ ಸ್ಥಿತಿ ನಿನ್ನೆ ಕಂಡು ಬಂತು. ಅಷ್ಟೊತ್ತಿಗಾಗಲೇ ನಿನ್ನೆ ಧೋ ಅಂತ ಮಳೆ ಸುರಿತು, ಮತ್ತೆ ಕೋಡಿ ಹೊಡೆದಿದೆ, ಕೆರೆ ಅಂತಾಗಿದೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರೋ ದೃಶ್ಯ, ಅಲ್ಲಿನ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿರೋದು ನೋಡ್ತಾ ಇದ್ರಿ. ಅವರ ಮಂಡಿ ಎತ್ತರಕ್ಕೆ ನೀರು ನಿಂತಿದೆ. ಕಾರುಗಳು ಎಲ್ಲವೂ ಕೂಡ ಸದ್ಯ ನೀರಿನಲ್ಲಿ ಮುಳುಗಡೆ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ರಿ. ಅರ್ಧ ಕಾರು ನೀರಿನಲ್ಲಿ ಮುಳುಗಿ ಹೋಗಿದೆ. ಇದು ಹೊರಮಾವಿನ ದೃಶ್ಯ. ಸದ್ಯ ಮನೆಯಲ್ಲಿರುವಂತಹ ಕೆಲ ವಸ್ತುಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋದು ಅಥವಾ ರಾತ್ರಿ ಬೇರೆ ಎಲ್ಲಾದರೂ ವಾಸ ಮಾಡೋದು, ಇದನ್ನೇ ಅಲ್ಲಿನ ಜನ ಚಿಂತನೆ ಮಾಡ್ತಾ ಇರೋದು. ಬೇರೆಯವ್ರ ಮನೇಲಿ ಈಗ ಸದ್ಯ ವಾಸ ಮಾಡಬೇಕಾದಂಥ ಸ್ಥಿತಿ. ನಿನ್ನೆ ರಾತ್ರಿ ಬೆಳಗ್ಗೆ ಇದೇ ಪರಿಸ್ಥಿತಿ. ಹೊರಮಾವಿನಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತಿ. ಮಾರ್ತಿ, ಹೊರಮಾವಿನ ಜನ ರಾತ್ರಿ ಇಡೀ ಕಳೆದಿದ್ದು ಹೇಗೆ? ಸೊ ಏನಂತ ಹೇಳ್ತಾ ಇದ್ದಾರೆ ಈ ಮಳೆ ದೃಶ್ಯ ನೋಡಿ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಜಲ ದಿಗ್ಬಂಧನಕ್ಕೆ ಒಳಪಟ್ಟಂತಹ ಜನ ಪರಿಪಾಟ್ಲನ್ನ ಪಟ್ಟಿದ್ದಾರೆ. ಅರ್ಧ ಬೆಂಗಳೂರು ಒಂದರ್ಥದಲ್ಲಿ ಮುಳುಗಡೆ ಆಗಿದೆ. ಹೊರಮಾವಿನ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಈ ಕಾರಣದಿಂದಾಗಿ ರಾತ್ರಿ ಇಡೀ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಹೇಗೆ ಆ ಲೆವೆಲ್ಗೆ ಮನೆಗೆ ನೀರು ನುಗ್ಗಿದಾಗ ಮನೆಯಲ್ಲಿದ್ದವರಾದರೂ ಹೇಗೆ ವಾಸ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಅಕ್ಕಪಕ್ಕದವರ ಮನೆಗೆ ಹೋಗಿ ಸದ್ಯ ಆಶ್ರಯವನ್ನು ಪಡೆದಿದ್ದಾರೆ. ಇಡೀ ಕುಟುಂಬ ಸಮೇತವಾಗಿ ಮನೆ ಬಿಟ್ಟು ಬೇರೆಯವ್ರ ಮನೆಯಲ್ಲಿ ನಾವೀಗ ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ. ಕಳೆದ 2 ದಿನದಿಂದ ಮಳೆ ಸುರಿದಿರೋದಕ್ಕೆ ಅಂತ ಅಲ್ಲಿನ ನಿವಾಸಿಗಳು ಹೇಳ್ಕೊಳ್ತಾ ಇದ್ರು. ಮಾರುತಿ ಮಾಹಿತಿಯನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಮತ್ತಷ್ಟು ಮಾಹಿತಿ ಪಡೆಯೋಣ. ಎಸ್ ಮಾರುತಿ, ಹೊರಮಾವಿನ ಜನ ಸದ್ಯ ಹೇಗೆ ರಾತ್ರಿ ಇಡೀ ಕಳೆದಿದ್ದಾರೆ? ಮಳೆಯ ದೃಶ್ಯ ಹೇಗೆಲ್ಲ ಕಂಡು ಬಂತು? ಓಕೆ, ಇನ್ನು ಸ್ಥಳಕ್ಕೆ ಕಾರ್ಪೊರೇಟರ್ ಬಂದ್ರ, ಕಾರ್ಪೊರೇಟರ್ ಏನ್ ಹೇಳ್ತಾರೆ? ಇದು ಈಗ ನಿನ್ನೆ ಮೊನ್ನೆ ಘಟನೆ ಅಂತ ನಾವು ಭಾವಿಸೋ ಹಾಗಿಲ್ಲ. ಬೆಂಗಳೂರಿನಲ್ಲಿ ಈ ರೀತಿ ಮಳೆ ಆದಾಗ ನೀರು ಸಲೀಸಾಗಿ ಹೋಗ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು. ಆದ್ರೆ ಎಲ್ಲದಕ್ಕೂ ಕೂಡ ದುಡ್ಡು ಬಿಡುಗಡೆ ಆಗತ್ತೆ, ವ್ಯವಸ್ಥೆ ಮಾತ್ರ ಹೇಳ್ಕೊಳ್ಳೋದೆ ಬೇಡ. ಈ ತರದ ಮಳೆ ಆದಾಗಲೇ ಗೊತ್ತಾಗೋದು ಬೆಂಗಳೂರಿನ ಕಾರ್ಪೊರೇಟ್ಗಳು ಏನೇನು ಮಾಡಿದ್ದಾರೆ, ರಸ್ತೆಗಳನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡಿರುವಂಥದ್ದನ್ನೆಲ್ಲ ಎಷ್ಟು ಚೆನ್ನಾಗಿ ತೆಗೆಸಿದ್ದಾರೆ, ಇದೆಲ್ಲ ಗೊತ್ತಾಗೋದು ಅವ್ರ ಬಂಡವಾಳ ಈಗಲೇ. ಆದರೆ ಅವ್ರ ಬಂಡವಾಳ ಏನೋ ಬಯಲಾಗುತ್ತೆ, ಜನರ ಬದುಕು ಹೈರಾಣಾಗಿದೆಯಲ್ಲ. ಎರಡು ದಿನದಿಂದ ನಿರಂತರವಾಗಿ ಮಳೆ ಆಯಿತು. ಓ ಅಂತ ಸುರಿದಂತಹ ಮಳೆಯ ಪರಿಣಾಮ ಈ ರೀತಿಯಾಗಿ ಒಂದು ರೀತಿ ಕೆರೆಯಂತಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಮನೆಗಳಿಗೂ ನೀರು ನುಗ್ಗಿದೆ, ಮನೆಯಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ತೊಯ್ದು ಹೋಗಿದೆ. ಓಕೆ, ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಮಾರುತಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಸದ್ಯ ನೀವು ಇವಾಗ ಎಲ್ಲಿದ್ದೀರಿ, ಅಲ್ಲಿನ ದೃಶ್ಯ ಹೇಗಿದೆ? ಖಂಡಿತ ದಿವ್ಯ, ನಾನೀಗ ಹೊರಮಾವಿನ ಸಾಯಿ ಬಡಾವಣೆಯಲ್ಲಿ ಇರುವಂತದ್ದು ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಾಯಿ ಬಡಾವಣೆಯಲ್ಲಿ ಸಂಪೂರ್ಣ ಆಲ್ಮೋಸ್ಟ್ 3 ಅಡಿಯಷ್ಟು ನೀರು ಇನ್ನೂ ಇದೆ. ಯಾಕಂದ್ರೆ ನಿನ್ನೆ 5-6 ಅಡಿಯಷ್ಟು ನೀರಿತ್ತು. ಒಂದು ಅಂಗಡಿ ಮುಂಭಾಗದಲ್ಲಿ ಒಂದು
ಸಾಯಿ ಶಿರಡಿ ಪಾಂಡುರಂಗ ದೇವಸ್ಥಾನ ಇದು. ದೇವಸ್ಥಾನದ ಆವರಣದ ಹೊರಭಾಗದಲ್ಲಿ ನಿಂತ್ಕೊಂಡು ಇಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಸಂಪೂರ್ಣವಾಗಿ ನೀರನ್ನ ಹೊರ ಹಾಕುವಂತ ಕೆಲಸ ಮೊನ್ನೆ ರಾತ್ರಿಯಿಂದ ಇಲ್ಲಿ ನೀರು ಈ ರೀತಿ ನಿಂತಿರುವಂತದ್ದು. ಇಲ್ಲಿ ನೀರು ಹೊರ ಹೋಗ್ಬೇಕಾದಂತ ಜಾಗಗಳು ಬ್ಲಾಕ್ ಆಗಿರೋ ಕಾರಣಕ್ಕೆ ನೀರು ಇನ್ನೂ ಸರಾಗಿ ಹರಿದು ಹೋಗ್ತಿಲ್ಲ. ಮೋರಿಗಳು ಸಹ ಸಂಪೂರ್ಣವಾಗಿ ಬಂದ್ ಆಗಿದೆ. ಆ ನಿಟ್ಟಿನಲ್ಲಿ ನೀರು ಸರಿಯಾಗಿ ಹರಿದು ಹೋಗ್ತಿಲ್ಲ. ಪಕ್ಕದಲ್ಲಿ ಒಂದು ರಾಜಕಾಲುವೆ ಇದೆ. ಆ ರಾಜಕಾಲುವೆಗೆ ಈ ನೀರನ್ನ ಏನು ರೋಡಲ್ಲಿ ನಿಂತಿರುವಂತ ನೀರನ್ನ ಕಳಿಸುವಂತ ಕೆಲಸ ಆಗ್ಬೇಕು, ಅದನ್ನ ಮಾಡಿಲ್ಲ. ಈಗ ಜೆ ಸಿ ಬಿ ಕೂಡ ಇಲ್ಲಿ ಸ್ಥಳಕ್ಕೆ ಬಂದು ಇಲ್ಲಿ ನೀರು ಹೋಗೋದಕ್ಕೆ ಮೋರಿಗಳನ್ನ ಸರಿ ಮಾಡುವಂತ ಕೆಲಸನ ಬಿ ಬಿ ಎಂ ಪಿ ಅಧಿಕಾರಿಗಳು ನಿಂತು ಮಾಡಿಸ್ತಿರುವಂತದ್ದು. ಜೆ ಸಿ ಬಿಗಳನ್ನ ಕರೆತಂದು ಈಗ ನೀರನ್ನ ಹೊರ ಹಾಕುವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಇಡೀ ಸಾಯಿ ಬಡಾವಣೆ, ವರ್ಮಾವಿನ ಸಾಯಿ ಬಡಾವಣೆ ಜಲ ದಿಗ್ಬಂಧನದಲ್ಲಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ವಾಹನಗಳು ಮುಳುಗಡೆ ಆಗಿರುವಂತದ್ದು. ಇನ್ನೊಂದು ದೃಶ್ಯ ನನ್ನ ಬಲಭಾಗದಲ್ಲಿ ನಿಮಗೆ ದೃಶ್ಯಗಳನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಸಾಕಷ್ಟು ಮೊನ್ನೆ ರಾತ್ರಿಯಿಂದನೂ ಇದೇ ಪರಿಸ್ಥಿತಿಯಲ್ಲಿ ಈಗ ಒಂದು ಇಲ್ಲಿ ಎರಡು ಮೂರು ಕಾರುಗಳಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತೆ ಇಲ್ಲಿನ ಮನೆಯಲ್ಲಿರುವಂತವರು ಮನೆಯಿಂದ ಹೊರ ಬರಕ್ಕಾಗದೆ ದಿಗ್ಬಂಧನದಲ್ಲಿದ್ದಾರೆ. ಮನೆಯ ಮೇಲ್ಭಾಗಗಳಲ್ಲಿ ನಿಂತ್ಕೊಂಡು ಏನಾಗ್ತಿದೆ, ಯಾವಾಗ ನಮ್ಮ ಏರಿಯಾದಲ್ಲಿ ನೀರು ಕಮ್ಮಿ ಆಗುತ್ತೆ ಅಂತ ಸಾಕಷ್ಟು ಕುತೂಹಲದಿಂದ ಕಾಯ್ತಿದ್ದಾರೆ. ಸದ್ಯ ಬಿ ಬಿ ಎಂ ಪಿ ಅಧಿಕಾರಿಗಳು ಕೊನೆಗೂ ಜೆ ಸಿ ಬಿ ಒಂದು ಟೆಕ್ನಿಕಲ್ ಆಗಿ ನೀರನ್ನು ಹೊರ ಹಾಕೋದಕ್ಕೆ ಏನಾದರೂ ಮಾಡಬಹುದು ಅಂತ ಜೆ ಸಿ ಬಿ ತಂದು ಇಲ್ಲಿ ಏನು ಮೋರಿಗಳು ಬ್ಲಾಕ್ ಆಗಿತ್ತು ಆ ಮೋರಿಗಳನ್ನು ಕ್ಲಿಯರ್ ಮಾಡುವಂತ ಕೆಲಸ ಅನ್ನ ಜೆ ಸಿ ಬಿಗಳ ಮೂಲಕ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲೊಂದು ಅಂಗಡಿ ಇದೆ. ಅಂಗಡಿಯ ಒಳಭಾಗದಲ್ಲಿ ಇಲ್ಲಿನ ಸ್ಥಳೀಯರು ಮೊನ್ನೆಯಿಂದ ಇದೇ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅಂಗಡಿಗೂ ಸಹ ನೀರು ನುಗ್ಗಿರುವಂಥದ್ದು. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ, ಯಾಕಂದ್ರೆ ಅವ್ರಿಗೆ ಏನು ಕಷ್ಟ ಆಗ್ತಿದೆ ಅಂತ. ಮೇಡಮ್ ಹೇಳಿ, ಮೊನ್ನೆ ರಾತ್ರಿಯಿಂದ ಇದೇ ಪರಿಸ್ಥಿತಿ ಇದೆ, ಯಾವ ರೀತಿ ಅನಿಸುತ್ತೆ ಮೇಡಮ್? ಎಷ್ಟು ಕಷ್ಟ ಆಗ್ತಿದೆ? ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಅದು ಹೇಳ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ, ಅಷ್ಟು ಕಷ್ಟ ಆಗ್ತಾ ಇದೆ ನೋಡಿ. ಈ ತರ ಇದ್ರೆ ನಾವ್ ಯಾವ ತರ ಜೀವನ ಮಾಡೋದು? ಎಲ್ಲ ಅಂಗಡಿ ಐಟಮ್ ಎಲ್ಲ ಲಾಸ್ ಆಯ್ತು, ಎಲ್ಲ ಫುಲ್ ಕೆಳಗಡೆ ಎಲ್ಲ ಅಕ್ಕಿ ಮೂಟೆಗಳು ಎಲ್ಲ ಹಾಳಾಗಿದೆ, ಎಲ್ಲ ನೀರ್ ತುಂಬಿಕೊಂಡು ಇಷ್ಟು ದಪ್ಪ ಆಗಿದೆ ಮೂಟೆಗಳು. ಏನ್ ಮಾಡೋಣ ನಾವು? ಇದಕ್ಕೆ ಏನ್ ಪರಿಹಾರ ಇಲ್ಲ. ಇದು ಆಗಿದ್ದು ಮೊನ್ನೆ ರಾತ್ರಿ, ನಿನ್ನೆ ಏನು ಮಳೆ ಅಷ್ಟು ಜಾಸ್ತಿ ಆಗಿಲ್ಲ. ನಿನ್ನೆ ಏನಾದ್ರೂ ಮಳೆ ಆಗಿದ್ರೆ ಇನ್ನೂ ಅನಾಹುತ ಆಗ್ತಿತ್ತು. ನಿನ್ನೆ ಇಲ್ಲರಿಗೂ ಇತ್ತು ಸರ್ ನೀರು, ಇವತ್ತು ನೀರ್ ಕಡಿಮೆ ಆಗಿದೆ, ಎಲ್ಲ ಈ ಕಡೆ ಸೇರ್ಕೊಂಬಿಟ್ಟಿದೆ. ಅಂಗಡಿ ಐಟಮ್ ಎಲ್ಲ ಹಾಳಾಗಿದೆ, ಫ್ರಿಡ್ಜ್ ಹಾಳಾಗಿದೆ, ಪ್ಯಾನ್ ಕಾರ್ಡು ಎಲ್ಲ ಇಲ್ಲೇ ಇತ್ತು ಸರ್, ಎಲ್ಲ ಹಾಳಾಗಿದೆ. ಕ್ಯಾಶ್ ಇತ್ತು, ಕ್ಯಾಶು ಹಾಳಾಗಿದೆ. ಎಲ್ಲ ಇಲ್ಲೇ ಬಿಟ್ಟೋದ್ವಿ ನಾವು, ಮನೆಗೆ ಏನು ತಗೊಂಡೋಗಲ್ಲ, ಇಲ್ಲೇ ಬರ್ತೀವಿ ಬೆಳಗ್ಗೆ ಆದ್ರೆ ಸಾಯಂಕಾಲ ಆದ್ರೆ ಇಲ್ಲೇ ಇರ್ತೀವಿ ಅಂತ. ಎಲ್ಲ ಹಾಳಾಗಿದೆ ಇವಾಗ. ಮತ್ತೆ ಮುಂದೆ ಜೀವನಕ್ಕೆ, ಯಾಕಂದ್ರೆ ನಿಮ್ಮ ಬಿಸ್ನೆಸ್ ಅಂಗಡಿನೇ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ರಿ, ಈಗ ಸಂಪೂರ್ಣವಾಗಿ ನಷ್ಟ ಆಗಿದೆ ಅಂತ ಹೇಳ್ತಿದ್ದೀರಾ? ಇದಕ್ಕೆ ಒಂದು ಪರಿಹಾರ ಬೇಕು ನಮ್ಗೆ ಅಷ್ಟೇ. ಇದಕ್ಕೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ನಮ್ಗೆ. ಯಾರು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೋ ಅಥವಾ ಇದಕ್ಕೆ ಪರಿಹಾರ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಇದನ್ನ ಹೆಲ್ಪ್ ಮಾಡೋ ಅಂತ ಕೇಳ್ಕೊತಾ ಇದೀವಿ. ದಿವ್ಯಾ, ಇದು ಇಲ್ಲಿನ ಏನೋ ಒಂದು ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ದಂತಹ ಅಂಗಡಿಯ ಮಾಲೀಕರ ಮಾತು. ನಮಗೆ ಇಡೀ ಅಂಗಡಿ ನಷ್ಟ ಆಗಿದೆ, ಯಾರಾದರೂ ಬಂದು ನಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಸಾಕು ಅಂತ ಕೇಳ್ತಿರುವಂಥದ್ದು. ಇಡೀ ಹೊರಮಾವಿನ ದೃಶ್ಯಗಳು ಈ ರೀತಿ ಆಗಿರುವಂಥದ್ದು. ಕಳೆದ 36 ಗಂಟೆಗಳಿಗೆ ಹೆಚ್ಚಿನ ಕಾಲದಲ್ಲಿ ಜಲ ದಿಗ್ಬಂಧನಲ್ಲಿದ್ದಾರೆ, ಯಾರೂ ಮನೆಯಿಂದ ಹೊರ ಬರದಂತಹ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿನ ಸ್ಥಳೀಯ ಯುವಕರ ತಂಡ ಮನೆಗಳಿಗೆ ಹಾಲನ್ನು ತಲುಪಿಸುವಂಥದ್ದು ಮತ್ತು ಅಗತ್ಯ ವಸ್ತುಗಳನ್ನು ಕೊಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದನೂ ಆ ಕೆಲಸದಲ್ಲಿ ತೊಡಗಿರೋದು, ಯಾಕಂದ್ರೆ ಮನೆಯಲ್ಲಿರೋರು ಹೊರಗೆ ಬರೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಬಿಸ್ಕೆಟ್ಟು ಮತ್ತು ಹಾಲನ್ನು ಕೊಡುವಂಥ ಕೆಲಸದಲ್ಲಿ ಸ್ಥಳೀಯ ಯುವಕರು ತೊಡಗಿರುವಂಥದ್ದು. ಯಾಕಂದರೆ ಮನೆಯಲ್ಲಿ ವಯಸ್ಸಾದವರು, ಮಕ್ಕಳಿರ್ತಾರೆ, ಯಾರೂ ಮನೆಯಿಂದ ಈಚೆ ಬರೋದಕ್ಕೆ ತುಂಬ ಕಷ್ಟ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯರು ಈ ಒಂದು ಸಹಾಯ ಹಸ್ತನ ಚಾಚಿಕೊಂಡು ಇಲ್ಲಿನ ಸ್ಥಳೀಯರಿಗೆ ಸಹಾಯ ಮಾಡುವಂಥ ಕೆಲಸದಲ್ಲಿ ತೊಡಗಿರುವಂಥದ್ದು ಇದೀಗ ಸದ್ಯ ಕಾಣಿಸ್ತಿರುವಂಥದ್ದು. ಯಾವಾಗ ಇಲ್ಲಿನ ನೀರು ಸಂಪೂರ್ಣವಾಗಿ ಖಾಲಿ ಆಗುತ್ತೆ ಅಂತ ಜನ ಕಾಯ್ತಿದ್ದಾರೆ. ಆದರೆ ಒಂದು ಆತಂಕ ಅಂದರೆ ಇವತ್ತಿಂದ 3 ದಿವಸಗಳ ಕಾಲ ಮತ್ತಷ್ಟು ಮಳೆ ಆಗುವಂತಹ ಸಾಧ್ಯತೆಗಳಿವೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಅಷ್ಟರಲ್ಲಿ ಇಲ್ಲಿ ಬರುವಂಥ ನೀರು ರಾಜಕಾಲುವೆ ಪಕ್ಕದಲ್ಲಿರೋದ್ರಿಂದ ಮೋರಿಗೆ ಹೋಗ್ಬೇಕಾದಂಥ ನೀರು ಸರಾಗವಾಗಿ ಹರಿದು ಹೋಗುವಂಥ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಇನ್ನೂ 3 ದಿನಗಳ ಕಾಲ ಇಲ್ಲಿನ ಪರಿಸ್ಥಿತಿ ಊಹಿಸಲು ಸಾಧ್ಯವಾಗಲ್ಲ. ಆ ಮಟ್ಟಕ್ಕೆ ಅನಾಹುತ ಆಗೋದ್ರಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಒಂದು ಆಶ್ಚರ್ಯ ಮತ್ತು ಆಘಾತ ಕಾಣಿಸುತ್ತೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀರು ತುಂಬಿಕೊಂಡಿದ್ರು ಇಲ್ಲಿಗೆ ಬಂದು ಸಹಾಯ ಮಾಡೋದು ಅಥವಾ ಇದನ್ನು ಕ್ಲಿಯರ್ ಮಾಡೋದಕ್ಕೆ ಬಿ ಬಿ ಎಂ ಪಿಗೆ ಇಷ್ಟೊಂದು ಸಮಯ ಬೇಕಾ ಅನ್ನೋದು ಸ್ಪಷ್ಟವಾಗಿ ಎಲ್ಲೋ ಒಂದು ಕಡೆ ಬಿ ಬಿ ಎಂ ಪಿ ತಮ್ಮ ನಿರ್ಲಕ್ಷ್ಯ ಧೋರಣೆಯನ್ನು ಮತ್ತೆ ತೋರ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊನ್ನೆ ಸಾಯಂಕಾಲ ಆಗಿರುವಂಥದ್ದು, ಮೊನ್ನೆ ರಾತ್ರಿ ಬಂದಂಥ ಮಳೆಗೆ ಈ ಅನಾಹುತ ಆಗಿರುವಂಥದ್ದು. ಇಷ್ಟು ಸಮಯಗಳಾದ್ರೂ ಇನ್ನೂ ಇದನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಟೆಕ್ನಿಕಲ್ ಆಗಿ ಏನೆಲ್ಲ ತಾಂತ್ರಿಕ
ಸರ್ಕಾರ ಟೆಕ್ನಿಕಲ್ ಎವಿಡೆನ್ಸ್ ಟೆಕ್ನಿಕಲ್ ಆಗಿರುವಂತಹ ಉಪಕರಣಗಳನ್ನ ಬಳಸ್ಕೊಂಡು ನೀರನ್ನ ಹೊರ ಹಾಕೋದು. ಯಾಕಂದ್ರೆ ಇಲ್ಲಿಗೆ ಒಂದು ಫೈರ್ ಡಿಪಾರ್ಟ್ಮೆಂಟ್ ಇಂದ ಫೈರ್ ಗಾಡಿ ಬಂದು ನೀರಿನ ಪಂಪ್ ಮಾಡುವಂತ ಕೆಲಸ ಮಾಡಬೇಕಾಗಿತ್ತು, ಆ ಕೆಲಸನೂ ಸಹ ಮಾಡದೆ ಇರುವಂತದ್ದು. ಈ ನೀರಿನ್ನು ಹೊರ ಹೋಗೋದಕ್ಕೆ ಎಲ್ಲೆಲ್ಲ ಜಾಗಗಳಿದೆ ಅದನ್ನ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳು ಬಂದು ಇಲ್ಲಿ ಏನೆಲ್ಲ ಒಳಚರಂಡಿ ವ್ಯವಸ್ಥೆ ಇದೆ ಅವ್ರಿಗೆ ಸರಿಯಾದಂತ ಮಾಹಿತಿ ಇರುತ್ತೆ. ಈಗ ನಾನು ನಿಮಗೆ ಸಾಯಿ ಮಂದಿರದ ಮುಂಭಾಗದ ದೃಶ್ಯಗಳನ್ನ ತೋರಿಸುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಫೇಮಸ್ ಇವತ್ತು ಗುರುವಾರ, ಈಗಾಗಲೇ ಗುರುವಾರ ಆಗ್ತಿದ್ರೆ ಗುರುವಾರ ಇಷ್ಟೊತ್ತಿಗಾಗಲೇ ಸಾಕಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಸಾಯಿಬಾಬಾನ ದರ್ಶನ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಆದರೆ ಇವತ್ತು ಇಲ್ಲಿ ಓಡಾಡೋಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಇರೋದ್ರಿಂದ ಇಡೀ ದೇವಸ್ಥಾನದ ಕೆಳಭಾಗದ ನಿಮಗೆ ಒಳಭಾಗದ ದೃಶ್ಯಗಳನ್ನ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ದೇವಸ್ಥಾನದ ಒಳಭಾಗಕ್ಕೂ ನೀರು ನುಗ್ಗಿರೋದ್ರಿಂದ ಯಾವ ಭಕ್ತರಿಗೂ ಇಲ್ಲಿ ಬರೋದಕ್ಕೆ ಇವತ್ತು ಆಗ್ತಿಲ್ಲ. ಯಾಕಂದರೆ ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾನಿಗೆ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಆದರೆ ಇವತ್ತು ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ಲ. ಅಂತಹ ದುಸ್ಥಿತಿಗೆ ಇಡೀ ಏರಿಯಾ ಬಂದಿರುವಂಥದ್ದು. ಈಗ ದೇವಾಲಯದ ಒಳಭಾಗದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ವಿ. ಇದು ಇಷ್ಟು ಇಲ್ಲಿ ಕಾಣಿಸ್ತಿರುವಂತಹ ಈಗಿನ ದೃಶ್ಯಗಳು. ಯಾವಾಗ ಇದು ಸರಿಯಾಗುತ್ತೆ ಅಂತ ಇಲ್ಲಿನ ಜನ ಕಾಯ್ತಿರುವಂತದ್ದು ದಿವ್ಯ. ಬಟ್ ಬೆಂಕಿ ಬಿದ್ದಾಗ ಬಾವಿ ತೋಡೋ ಕೆಲಸವನ್ನ ಬಿಬಿಎಂಪಿ ಯಾವಾಗ್ಲೂ ಮಾಡ್ತಾ ಇರುತ್ತೆ, ಇವಾಗ್ಲೂ ಅದು ಮುಂದುವರ್ತಿದೆ. ಇಲ್ಲಿವರೆಗೂ ಈ ನೀರನ್ನ ಹೇಗೆ ಹೊರ ಹಾಕೋದು, ಹೇಗೆ ಹೊರ ಹರಿಸೋದು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಟೆಕ್ನಿಕಲ್ ನಾಲೆಡ್ಜ್ ಇಲ್ವಾ, ಅದಕ್ಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆಯಾ, ಇನ್ನು ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರಂತಿವರು? ಖಂಡಿತ ಟೆಕ್ನಿಕಲ್ ನಾಲೆಜ್ ಇಲ್ಲಿನ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳಿಗೆ ಇರಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ರಾಜಕಾಲುವೆ ಇದೆ, ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗುತ್ತೆ ಅಂತದ್ರ ಬಗ್ಗೆ ಒಂದು ಸಣ್ಣ ಅರಿವಿರಬೇಕು. ಆ ನೀರನ್ನ ಹೊರ ಹಾಕೋದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇರಬೇಕಾಗಿತ್ತು. ಆದರೆ ಇಲ್ಲಿವರೆಗೂ, ಯಾಕಂದ್ರೆ ನಿನ್ನೆ ರಾತ್ರಿ ಆಗಿತ್ತು ಅಂದ್ರೆ ಇವತ್ತು ಬೆಳಿಗ್ಗೆ ಈ ತರ ಅನಾಹುತ ಆಗಿದೆ ಅಂತ ಹೇಳ್ಕೋಬಹುದು. 2 ದಿವಸದ ಹತ್ತತ್ರ ಕಳೀತಾ ಇದೀವಿ, ಆದ್ರೂ ಸಹ ನೀರು ಫ್ಲೋ ಆಗಿ ಅದ್ರ ಪಾಡಿಗೆ ಅದು ಹೋಗ್ಬೇಕಾಗಿರುವಂತ ನೀರು ಬಿಟ್ಟು ಇಲ್ಲಿಂದ ಹೊರ ಹಾಕುವಂತಹ ಲಕ್ಷಣಗಳು ಕಾಣಿಸ್ತಿಲ್ಲ. ಈಗ ಒಂದು JCB ತರಿಸಿ ಮೋರಿಗಳನ್ನ ಸರಿ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಆದ್ರೆ ಇದನ್ನ ಆಗ್ಲೇ ಹೇಳಿದಾಗೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ನೀರನ್ನ ಪಂಪ್ ಮಾಡಬೇಕಾಗತ್ತೆ. ಮತ್ತೆ ಎಲ್ಲೆಲ್ಲಿ ನೀರು ರಾಜಕಾಲುವೆಗೆ ಹೋಗೋ ಜಾಗಗಳಿದೆ ಅಲ್ಲೆಲ್ಲ ಓಪನ್ ಮಾಡಿ ನೀರನ್ನ ಈಚೆ ಬಿಡಬೇಕಾಗತ್ತೆ. ಆದ್ರೆ ಯಾವ ಅಧಿಕಾರಿಗಳು ಆ ಗೋಜಿಗೆ ಹೋಗಿಲ್ಲ, ಇಲ್ಲಿ ಯಾರು ಕೇಳೋರಿಲ್ವಾ ಅಥವಾ ಬಿಬಿಎಂಪಿ ಅವರ ಜಾನ ಕ್ರೂಡತನೋ ಗೊತ್ತಿಲ್ಲ. ಈ ಹಿಂದೆನೂ ನಾವು ನೋಡ್ತಿದ್ವಿ ಸಾಕಷ್ಟು ಬಾರಿ ಮಳೆ ಬಂದಾಗ್ಲೂ ಅವ್ರು ಹೇಳ್ಕೊತಿದ್ದು ನಾವು ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ, ನಾವು ಎಲ್ಲಾ ರೀತಿಯ ವ್ಯವಸ್ಥೆಯಲ್ಲಿ ಇದ್ದೀವಿ, ಬೆಂಗಳೂರಲ್ಲಿ ಮಳೆ ಬಂದ್ರೆ ಅದನ್ನ ಎದುರಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ಕೊತಾರೆ. ಆದ್ರೆ ಒಂದು ಬಾರಿ ಈ ತರ ಮಳೆ ಬಂತು ಅಂದ್ರೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಸಾಕಷ್ಟು ಸಮಯ ತಗೊಂಡು ನಾವು ಅದನ್ನ ಮಾಡ್ತಿದ್ದೀನಿ ಇದು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಹೊರತು ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳಾಗ್ಲಿ ಅದಾದ್ಮೇಲೆ ತತ್ಕ್ಷಣದಲ್ಲಿ ಅದನ್ನ ಸಮಸ್ಯೆನ ಬಗೆಹರಿಸುವಂತ ಕೆಲಸಗಳಿಗೆ ಬಿಬಿಎಂಪಿ ಅವರು ಮುಂದಾಗದಲ್ಲೇ ಇರೋದು ಸ್ಪಷ್ಟವಾಗಿ ಇದು ಕಾಣಿಸ್ತಿರುವಂತದ್ದು. ದಿವ್ಯ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಈಗಲೇ ಗೊತ್ತಾಗುವುದು ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋ ಅವರ ಬಂಡವಾಳಗಳು.